ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಒರಿಜಿನಲ್ ಆ ಏನು ಅಂತ ನಾಟಿ ಕೋಳಿ ಪ್ರಿಯರೇ ಬೇರೆ ಶತ್ರುಘ್ನ ಸಿನ್ಹಾ ಅವರು ರಜನಿಕಾಂತ್ ಅವರು ಮೋಹನ್ ಬಾಬು ಎಲ್ಲರನ್ನು ಕರೆಸಿಬಿಟ್ಟು ನೋಡ್ರೆ ನಮ್ಮ ಭಟ್ರ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದಾನೆ ಇನ್ನು ಆ ಥರ ಎಲ್ಲ ಯಾರು ಹೇಳ್ತಾರೆ ಸರ್ ನೋಡಿ ಈಗ ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ ಇವಾಗ ನಾನು ಏನು ನಿಮಗೆ ಚಕ್ಕೆ ಲವಂಗ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಇದ್ರ ಜೊತೆಗೆ ಉರಿಬಾರದು ಹಿಂಗೆ ಹಾಕ್ಬಿಟ್ಟು ತೊಗೊಂಡೋಗಿ ಮಿಕ್ಸಿಲಿ ರುಬ್ಬಿಡೋದು ನಮ್ಮ ಅಂಬರೀಷ್ ಅಣ್ಣ ಇದ್ರಲ್ಲ ಅವ್ರು ನಾಟಿ ಕೋಳಿ ಸಾರ್ ಚುಮ್ಚುಮ್ ಕುಡಿತಾ ಇದ್ರು ಇದೇ ನಾಟಿ ಕೋಳಿಯ ಮಸಾಲೆ ಪ್ರತಿ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಆಗಲಿ ಈ ಕಡೆ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲೇ ಹೋದ್ರು ಇದೇ ತರ ನಾಟಿ ಕೋಳಿ ಸಾರ್ ಮಾಡೋದು ಗಟ್ಟಿ ಮಾಡಲ್ಲ ತೆಳುವಾಗಿರುತ್ತೆ ನೋಡಿ ಸರ್ ನಮ್ಮ ಹೋಟಲ್ ನಾಟಿ ಕೋಳಿ ಸಾರ್ ಇದ್ರ ಜೊತೆಗೆ ಮುದ್ದೆ ವೈಟ್ ರೈಸ್ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಅನ್ನ ಈ ನಾಟಿ ಕೋಳಿ ಸಾರ್ ಕಲಸ್ಕೊಂಡು ತಿಂತಾ ಇದ್ರೆ ಅದರ ಆನಂದನೇ ಬೇರೆ ಕುಡಿದು ಆನ್ಬೇಕು ಆಮೇಲೆ ನೀವು ನನಗೆ ಹೇಳಬೇಕು ನಮಸ್ಕಾರ ನಾನು ನಿಮ್ಮನೆ ಊಟದ ಚಂದ್ರು ನಾನು ಇವಾಗ ನಾಟಿ ಕೋಳಿ ತುಂಬಾ ಜನ ನನಗೆ ರಿಪ್ಲೈ ಬರ್ತಾ ಇತ್ತು ನಾಟಿ ಕೋಳಿ ಸಾರ್ ನೋಡಿಸಿ ಸಾರ್ ಅಂತ ಈಗ ನಿಮಗಾಗಿ ನಾಟಿ ಕೋಳಿ ಸಾರ್ ಮಾಡ್ತಾ ಇದೀನಿ ಇವತ್ತಿನ ಸ್ಪಾನ್ಸರ್ ರವಿ ಮಸಾಲಾ ಇಷ್ಟು ರುಚಿಯಾದ ಅಡಿಗೆ ನನ್ನ ಹೆಂಡತಿನೂ ಮಾಡಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ಯಮ್ಮ ಥ್ಯಾಂಕ್ಸ್ ಆಂಟಿ ಆದ್ರೆ ಇದು ನನ್ನ ಕೈ ರುಚಿ ಅಲ್ಲ ಈ ರುಚಿ ರವಿ ಮಸಾಲೆದು 50ಕ್ಕೂ ಹೆಚ್ಚು ವರ್ಷಗಳಿಂದ ಕರ್ನಾಟಕದ ಮನೆ ಮನೆಯ ಅಡುಗೆಯಲ್ಲೂ ರುಚಿ ತುಂಬುತ್ತಿರುವ ರವಿ ಮಸಾಲೆಗಳು ಸರಿ ಆಯಿಲ್ ಹಾಕ್ತಾ ಇದೀವಿ ಅರ್ಧ ಕಪ್ ಒಂದು ಚೂರು ಈರುಳ್ಳಿ ಅರ್ಧ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸರ್ ಬ್ರೌನಿಶ್ ಬರಬೇಕು ಎಲ್ಲರೂ ಇಷ್ಟು ಈರುಳ್ಳಿ ಹಾಕಬೇಕು ಅಷ್ಟು ಈರುಳ್ಳಿ ಹಾಕಬೇಕು ಅದೆಲ್ಲ ಏನು ಹಾಕಬೇಡಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಯ್ತು ಇದಾದ ಮೇಲೆ ನೋಡಿ ನಾಟಿ ಕೋಳಿ 1 ಕೆಜಿ 500 ಗ್ರಾಂ ಕೋಳಿ ಈ ಕೋಳಿ ಕ್ಲೀನ್ ಆದ ಮೇಲೆ 1 ಕೆಜಿ 200 ಗ್ರಾಂ ಬರುತ್ತೆ ಇದು ನಾಟಿ ಕೋಳಿ ಒರಿಜಿನಲ್ ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಒರಿಜಿನಲ್ ಆ ಏನು ಅಂತ ನಾಟಿ ಕೋಳಿ ಪ್ರಿಯರೇ ಬೇರೆ ಸ್ವಲ್ಪ ಅರಶಿನ ನಮ್ಮ ಮಾಮೂಲಿ ಇದೆಯಲ್ಲ 1 ಕೈ ಹಿಡಿ ಕಲ್ಲುಪ್ಪು 1 ಕೆಜಿಗೆ 1 ಕೈ ಹಿಡಿ ಕಲ್ಲುಪ್ಪು ಇದನ್ನ ಚೆನ್ನಾಗಿ ಹಾಕಿ ಸ್ವಲ್ಪ ನೀರು ಯಾಕೆಂದರೆ ಸ್ವಲ್ಪ ನೀರು ಹಾಕಿದಾಗ ಅದರಲ್ಲಿರೋ ಉಪ್ಪೆಲ್ಲ ಅದು ಗಿಡಿಯುತ್ತೆ ಈಗ ಇದನ್ನು ತಟ್ಟೆ ಮುಚ್ಚಿಬಿಡಪ್ಪ ಇದೇ ಸೇಮ್ ಇವಾಗ ನಾನು ಬಾಣಲಿಯಲ್ಲಿ ಮಾಡಿದ್ದೀನಿ ನೀವು ಕುಕ್ಕರಲ್ಲಿ ಮಾಡಿ ಕುಕ್ಕರಲ್ಲಿ ಮಾಡಿದಾಗ ನೀವು ಇದೇ ಸೇಮ್ ಪ್ರೊಸೆಸ್ಸು 2 ವಿಷಲ್ಲು 2 ವಿಷಲ್ ಆದಮೇಲೆ ನಿಮ್ಗೆ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಸಾರು ಮಾಡಿ ಒಂದೊಂದು ಟೈಮಲ್ಲಿ ನಾಟಿ ಕೋಳಿ ಅಷ್ಟು ಈಸಿಯಾಗಿ ಬೇಯಲ್ಲ ಈಗ ನಾನು ನಾಟಿ ಕೋಳಿ ಮಸಾಲೆ ಹೆಂಗೆ ಹಾಕೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಬಂದು ಗುಂಟೂರು ಮೆಣಸಿನ್ಕಾಯಿ ಇದು 12 ಹಾಕಬೇಕು 1 ಕೆಜಿಗೆ ಇದು ಬಂದು ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಅಂತಾರೆ ಇದು ಬಂದು ಹಾರು ಹಾಕಬೇಕು ಇದಕ್ಕೆ ಧನಿಯಾ ಮುಂದೆ ಹೋಗಬೇಕು 2 ಕೈ ಹಿಡಿ ಧನಿಯಾ ಮುಷ್ಟಿ ಅಂತಾರೆ ಇದಕ್ಕೆ ಈ ಮುಷ್ಟಿಯಷ್ಟು 2 ಕೈ ಹಿಡಿ ಧನಿಯಾವನ್ನು ಹಾಕಬೇಕು ಇದಾದಮೇಲೆ ಸ್ಟೇ ಈರುಳ್ಳಿ ನೋಡಿ ಇವಾಗ ನಾನು ತೋರಿಸಿದ್ದೀನಿ ಇದು 1 ಈರುಳ್ಳಿ 12 ಗುಂಟೂರು ಮೆಣಸಿನ್ಕಾಯಿ 6 ಚಿಕ್ಕಬಳ್ಳಾಪುರ 2 ಮುಷ್ಟಿ ಧನಿಯಾ ಇದನ್ನು ಈಗ ಆಯಿಲಲ್ಲಿ ಹುರ್ಕೊತೀವಿ ಇದು ಅರ್ಧ ಕಪ್ ಎಣ್ಣೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ 50 ml ಇದೆಲ್ಲ ಮಸಾಲೆ ಹುರಿಯೋದಕ್ಕೆ ನೋಡಿ ಅದ್ರ ಜೊತೆಗೆ 3 ಹಸಿ ಮೆಣಸಿನ್ಕಾಯಿ 4 ಬಿತ್ತು ಏನಾಗೋದಿಲ್ಲ ಸ್ವಲ್ಪ ಖಾರ ಇರುತ್ತೆ ಇಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ನಿಧಾನ ಎಳೇ ಗತಿಯಲ್ಲಿ ನೋಡಿ ಇದು ಉರಿತಾ ಇರ್ತೀವಿ ಇದು ಹಿಂಗೆ ಉರಿಯೋವಾಗ ಅದಕ್ಕೆ ಇನ್ನೊಂದು ಮಸಾಲೆ ರೆಡಿ ಮಾಡ್ತೀನಿ ಇನ್ನು ನೋಡಿ ಇದೊಂದು 1 ಈರುಳ್ಳಿ 4 ಲವಂಗ 1-3 ಪೀಸು ಚಕ್ಕೆ ನೋಡಿ ಚಕ್ಕೆ 1 ಕೈ 1 ಸ್ವಲ್ಪ ಉರ್ಗಡ್ಲೆ 1 ಸ್ಪೂನ್ ಉರ್ಗಡ್ಲೆ ನೋಡಿ 4 ಶುಂಠಿ ಆಮೇಲೆ ಇಷ್ಟೇ ಬೆಳ್ಳುಳ್ಳಿ ನಿಮ್ಗೆ ಒಂದು 12 ಪೀಸ್ ಬರುತ್ತೆ ಪುಡಿ ಬಿಡಿಸ್ಕೊಂಡಾಗ ಇದಾದಮೇಲಿಂದ ಇದಕ್ಕೆ 2 ಸ್ಪೂನು ಗಸಗಸೆ ನೋಡಿ ಈಗ ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ತೀನಿ ಒಂದು ಇಡೀ ಕೊತ್ತಂಬರಿ ಉದುರಿಸ್ಬಿಟ್ಟು ಇದು ಇನ್ನೇನು ಆಯಿತು ಸ್ಟೋ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ನಾನೇನು ನಿಮಗೆ ಚಕ್ಕೆ ಲವಂಗ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಇದ್ರ ಜೊತೆಗೆ ಉರಿಬಾರ್ದು ಇದನ್ನು ಇದಕ್ಕೆ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ತೊಗೊಂಡೋಗಿ ಮಿಕ್ಸಿಲಿ ರುಬ್ಬಿಡೋದು ಸರ್ ಈಗ 20 ನಿಮಿಷ ನೋಡಿ ಎಲ್ಲ ನೀರು ಇಮ್ಮುರ್ತು ಇವಾಗ ನೋಡಿ ಇದು ರುಬ್ಬಿರೋ ಮಸಾಲೆ ಈಗ ಅದನ್ನು ಹಾಕ್ತಾ ಇದ್ದೀನಿ ಇದೇ ನಾಟಿ ಕೋಳಿಯ ಮಸಾಲೆ ಈ ನಾಟಿ ಕೋಳಿ ಸಾರು ಮಾಡೋದು ದೊಡ್ಡದಲ್ಲ ಇದನ್ನು ಕುಡಿತಾರೆ ನೀವು ನೋಡ್ಬೇಕು ಬಂದು ಒಂದ್ಸಲ ಬಂದ ನಮ್ಮ ಅಂಬರೀಷ್ ಅಣ್ಣ ಇದ್ರಲ್ಲ ಅವ್ರು ನಾಟಿ ಕೋಳಿ ಸಾರು ಚುಮ್ ಚುಮ್ ಕುಡಿತಾ ಇದ್ರು ನಾಟಿ ಕೋಳಿ ಸಾರು ನಾಟಿ ಕೋಳಿ ಬಸ್ಸಾರು ನಿಮ್ಗೆ ಇನ್ನೊಂದು ಅಡುಗೆ ಮಾಡಿ ತೋರಿಸ್ತೀನಿ
ಇದೇ ನಾಟಿಕೋಳಿಲಿ ನಾಟಿಕೋಳಿ ಬಸ್ಸಾರು ಮಾಡ್ಬೋದು, ಅದು ಇನ್ನೂ ಸೂಪರಾಗಿರುತ್ತೆ. ಅದನ್ನು ನಾನು ನಿಮಗೊಂದ್ಸಲ ತೋರಿಸ್ತೀನಿ. ಈ ನಾಟಿಕೋಳಿ ಸಾರು ತೆಳುವಾಗೇ ಇರಬೇಕು. ಇದಕ್ಕೆ 2 ಕಪ್ ನೀರು ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಯುತ್ತೆ. ಇದಕ್ಕೆ ನಿಮ್ಗೆ ಇನ್ನೊಂದು ಮಸಾಲೆ ಇದೆ, ಅದನ್ನು ತೋರಿಸ್ತೀನಿ. 1 ತೆಂಗಿನ ಚಿಪ್ಪಲ್ಲಿ 1/2 ಚಿಪ್ಪು ಇಷ್ಟನ್ನು ಹಾಕಿ ಮಿಕ್ಸಿಲಿ ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಗಂಧ ಥರ ರುಬ್ಕೊಂಡು ಇದರಲ್ಲಿ ಬರೋ ಹಾಲನ್ನ ಈಗ ಅದಕ್ಕೆ ಹಾಕಬೇಕಾಗತ್ತೆ. ಆವಾಗ ಆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಇದು ರುಬ್ಬೋದು. ಈಗ ಈ ನಾಟಿ ಕೋಳಿ ಸಾರು ಕಲಿಯೋದಕ್ಕೆ ನಾನು ಕಲಿತಿದ್ದು ನಮ್ಮ ತಾಯಿಯಿಂದ. ತುಂಬ ರುಚಿಪಟ್ಟು ಸಂತೋಷ ಪಟ್ಟಿದ್ದು ಅಂಬರೀಷಣ್ಣ. ಅಂಬರೀಷಣ್ಣಿಗೆ ರಾತ್ರಿ ಅವ್ರಿಗೋಸ್ಕರ ನಾಟಿ ಕೋಳಿ ಕೈಮಾ ಸಾರು ನೋಡಿ. ಒಂದು ನಾವು ಈ ನಾಟಿ ಕೋಳಿ ಸಾರು ಅಂಬರೀಷಣ್ಣಂಗೆ ತಿನ್ಸಿದ್ವಿ. 12 ಗಂಟೆ ರಾತ್ರಿ ಕರೆದ್ರು, ಬಾ ಚಂದ್ರು ಇಲ್ಲಿ ಅಂದರು. ಏನು ಬಾ ಸಂದ್ರೆ ಬನ್ನಿ ಇಲ್ಲಿ. ಶತ್ರುಘ್ನ ಸಿನ್ಹಾ ಅವರು, ರಜನಿಕಾಂತ್ ಅವರು, ಮೋಹನ್ ಬಾಬು ಎಲ್ಲರನ್ನು ಕರೆಸ್ಬಿಟ್ಟು ನೋಡ್ರೆ ನಮ್ಮ ಭಟ್ರ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾನೆ. ಇನ್ನು ಆ ಥರ ಎಲ್ಲ ಯಾರು ಹೇಳ್ತಾರೆ ಸರ್? ನಮಗೆ ದೊಡ್ಡ ಮನೆ ಬಿಟ್ಟರೆ ಈ ಗೌರವ ಕೊಟ್ಟವ್ರು ಅಂಬರೀಷಣ್ಣ. ಅಂಬರೀಷಣ್ಣನಿಂದ ಇವತ್ತೇನು ನಮ್ಮ ಹೋಟ್ಲ ಬಗ್ಗೆ ಪ್ರಚಾರ ಇದೆ ಅಂದರೆ ಅದಕ್ಕೆಲ್ಲ ಸ್ಫೂರ್ತಿ. ಅದು ಸುಮ್ಮನೆ ಅಂಬರೀಷಣ್ಣನ ಹೊರಟರು ಹಂಗೆ ಹಿಂಗೆ ಬೈತಾರೆ ಅದು ಅದೆಲ್ಲ ಇಲ್ಲ. ಒಳ್ಳೆತನ, ಒಳ್ಳೆ ಮನಸ್ಸು, ಒಳ್ಳೆ ಗುಣವಂತರ ವ್ಯಕ್ತಿ. ನಾನು ನೋಡಿ ಇವಾಗ ತಿಂತಾಯಿದ್ದೇನೆ, ಇವಾಗ ಮಾಡ್ತಾಯಿದ್ರು ನಾನು ಅಂಬರೀಷಣ್ಣ ನೆನೆಸಿದೆ ಅಡುಗೆ ಮಾಡಿಲ್ಲ. ನಮ್ಮ ಪುನೀತವ್ರು ನೆನೆಸ್ಕೊಂಡು ಅಡುಗೆ ಮಾಡಿಲ್ಲ. ದೊಡ್ಡವ್ರನ್ನ ನಮ್ಮ ಬಿಗ್ ಬಾಸ್ನ ನೆನೆಸ್ಕೊಂಡು ನಾವು ಇವತ್ತು ಪ್ರತಿ ದಿನ ನೆನೆಸ್ಕೊಂಡ್ರೆ ಇದು ಅಡುಗೆ ಮಾಡೋದು. ಅವ್ರ ರುಚಿಗೆ ನಾವು ಪ್ರೀತಿ ಅಷ್ಟೇ ಸರ್. ಆಯಿತಾ? ಇದಕ್ಕೆ ಕಾಯಾಲನ್ನು ಹಾಕ್ತಾಯಿದ್ದೀನಿ. ಕಾಯಾಲು ಮಿಕ್ಸಿಲಿ ರುಬ್ಕೊಬೇಕು, ಸ್ವಲ್ಪ ಬಿಸಿನೀರು ಹಾಕಬೇಕು, ಆಮೇಲೆ ಫಿಲ್ಟ್ರು ಮಾಡಿ ಆ ಬಂದ ಅಂಶದ ಹಾಲನ್ನು ಇದಕ್ಕೆ ಅಪ್ಲೈ ಮಾಡಬೇಕು. ಇದು ಕಾಯಿ ಹಾಲು. ಇದೆಲ್ಲ ಬಂದು ಪ್ರತಿ ಮಂಡ್ಯ ಡಿಸ್ಟಿಕ್ಕಲ್ಲಾಗಲಿ, ಈ ಕಡೆ ಮೈಸೂರು ಡಿಸ್ಟಿಕ್ಕಲ್ಲಿ ಎಲ್ಲೇ ಹೋದರೂ ಇದೇ ಥರ ನಾಟಿಕೋಳಿ ಸಾರು ಮಾಡೋದು. ಗಟ್ಟಿ ಮಾಡಲ್ಲ, ತೆಳುವಾಗಿರುತ್ತೆ. ಗ್ಲಾಸ್ನಲ್ಲಿ ಕುಡಿಬೋದು. ತಿಂತಾಯಿದ್ರೆ ಮುದ್ದೆಗೆ, ಇಡ್ಲಿಗೆ, ಅನ್ನ ಎಕ್ಸ್ಪೆಷಲಿ ಅನ್ನ ಬಿಸಿ ಇರಬೇಕು, ನಾಟಿಕೋಳಿ ಸಾರು ಬಿಸಿ ಇರಬೇಕು. ತಿಂತಾಯಿದ್ರೆ 1 ಕಪ್ ಅನ್ನ ದಿನ ಜಾಗದಲ್ಲಿ 4 ಕಪ್ ತಿನ್ಬೋದು. ನೀವು ಮಾಡಿದ್ದೀನಲ್ಲ, ನೀವು ಕಲ್ತ್ಕೊಳ್ಳಿ. ಎಷ್ಟು ಜನ ಕೇಳಿದ್ದಾರೆ ಗೊತ್ತಾ ನಾಟಿಕೋಳಿ ಸಾರು ಮಾಡ್ಕೊಳ್ಳೋದು ಹೆಂಗೆ ಅಂತ? ಪ್ರತಿಯೊಬ್ಬರಿಗೂ ತೋರಿಸ್ಕೊಡ್ತೀನಿ. ಕಲೀರಿ, ಚೆನ್ನಾಗಿ ಮಾಡಿ, ನಮ್ಮ ಯಜಮಾನರುಗಳ ಹೆಸರನ್ನ ಉಳಿಸಿ. ಸಾಕಷ್ಟೇ ಬೇಕಾಗಿದೆ. ನೋಡಿ ಸರ್, ಈಗ ನಾಟಿ ಕೋಳಿ ಈಗ ಕರೆಕ್ಟಾಗಿ 35 ನಿಮಿಷ ಆಯಿತು. ಈಗ ನಾಟಿ ಕೋಳಿ ಸರಿ ರೆಡಿಯಾಗಿದೆ. ಅದಕ್ಕೆ ಇಳಿಸೋಕ್ಕಿಂತ 1-10 ನಿಮಿಷಕ್ಕೆ ಮುಂಚೆ 2 ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿದ್ದೇನೆ. ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ನಾಟಿ ಕೋಳಿ ಸಾರು ತಿನ್ನಲು ರೆಡಿ. ಇನ್ನು 10 ನಿಮಿಷ ಆಗ್ತಿದ್ದಂಗೆ ನಾಟಿ ಕೋಳಿ ಸಾರು ರೆಡಿ. 45 ನಿಮಿಷದ ಮಂಡ್ಯ ಶೈಲಿಯ ನಾಟಿ ಕೋಳಿ ಸಾರು ರೆಡಿ. ನೋಡಿ ಸರ್, ನಮ್ಮ ಹೋಟ್ಲು ನಾಟಿ ಕೋಳಿ ಸಾರು. ಇದ್ರ ಜೊತೆಗೆ ಮುದ್ದೆ, ವೈಟ್ ರೈಸು, ದೋಸೆ, ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆದರೆ ಅನ್ನ ಈ ನಾಟಿ ಕೋಳಿ ಸಾರು ಕಲ್ಸ್ಕೊಂಡು ತಿಂತಾಯಿದ್ರೆ ಅದರ ಆನಂದನೇ ಬೇರೆ. ನೀವು ಎಂಜಾಯ್ ಮಾಡ್ತೀರಲ್ಲ, ಮಾಡಿ ಆಮೇಲೆ ಹೇಳಿ. ನೋಡಿ, ಇದರಲ್ಲಿ ಮುದ್ದೆ, ಇಲ್ಲಿ ವೈಟ್ ರೈಸ್, ಇದರಲ್ಲಿ ನಾಟಿ ಕೋಳಿ ಸಾರು, ಆಮೇಲೆ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಇಲ್ಲಿ ಒಂದು ಸ್ವಲ್ಪ ಸಾರು. ಹಾಂ, ನಮ್ಮ ಹೋಟೆಲ್ನ ನಾಟಿ ಕೋಳಿ ಸಾರು ಊಟ. ನೋಡಿ ನೋಡಿ ಸರ್, ಚಿಕನ್ನು ಹೂವು ಇದ್ದಂಗಿದೆ ನೋಡಿ ಸರ್. ಇದು ಇದಾದಮೇಲೆ ಈ ನಾಟಿ ಕೋಳಿ ಸಾರು ಕುಡಿದು ಆನ್ಬೇಕು, ಆಮೇಲೆ ನೀವು ನನಗೆ ಹೇಳಬೇಕು. ನಮ್ಮ ಹೋಟೆಲ್ನಲ್ಲಿ ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ ನಾಟಿ ಕೋಳಿ ಸಾರು ದೊರೆಯುತ್ತದೆ. ಬನ್ನಿ ಒಂದ್ಸಲ ತಿನ್ನಿ, ಖುಷಿಪಟ್ಟು ನೀವು ಹೋಗಿ. ಇದು ನೋಡಿ, ಈಗ ನಾಟಿ ಕೋಳಿ ಸಾರು ತೋರಿಸಿದ್ದೀನಿ. ಇನ್ನೂ 56 ಥರ ಅಡುಗೆಗಳನ್ನ ನಿಮಗೆ ಮಾಡಿ ತೋರಿಸ್ಬೇಕಂತ ಭಾಳ ಆಸೆ ಇದೆ. ಇದನ್ನು ತಿನ್ನಿ, ಇನ್ನೂ ಹೆಚ್ಚಿನ ರೀತಿಯ ಅಡುಗೆಗಳನ್ನ ನಿಮಗೆ ಮಾಡಿ ಮಾಡಿ ತೋರಿಸ್ತಾ ಇರ್ತೀನಿ. ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಹೋಟ್ಲ್ ಅಡ್ರೆಸ್ ಬಂದು ಶಿವಾನಂದ ಸರ್ಕಲ್, ಗಾಂಧಿ ಭವನ್ ಆಪೋಸಿಟ್. ಚಂದ್ರು, ನಿಮ್ಮನೆ ಊಟ. ನಿಮ್ಮನೆ ಊಟ ಅಂದರೆ ಅದು ನಿಮ್ಮ ಮನೆ. ಬಂದ್ಬಿಡಿ, ಒಂದು ಸಲ ಸವಿದ್ಬಿಟ್ಟು ಹೋಗಿ.